ನಮಸ್ಕಾರ ಸ್ನೇಹಿತರೆ ಸುದ್ದಿ ಮಾಹಿತಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇದೀಗ ತಾನೇ ಬಂದ ಮುಖ್ಯವಾದ ಮಾಹಿತಿ ರೈತರ ಖಾತೆಗೆ ಎರಡು ನೂರ ಕೋಟಿ ಬಿಡುಗಡೆ ಕಾರ್ಮಿಕ ವರ್ಗಕ್ಕೆ ಎರಡು ಸಾವಿರ ನೇರವಾಗಿ ಖಾತೆಗೆ ಜಮಾ ಆಗುವುದು ಮತ್ತು ಸಿಡಿಲು ಬಡಿದು ಅರವತ್ತೆಂಟು ಮಂದಿ ಸಾವು ಪಿ ಕಿಸಾನ್ ಸಮ್ಮಾನ್ ಯೋಜನೆಯ ಒಂಬತ್ತನೇ ಕಂತಿನ ಮಾಹಿತಿ ಮತ್ತು ಸಾಲ ಮನ್ನಾ ಕುರಿತು ಕೂಡ ಒಂದು ಮುಖ್ಯವಾದ ಸುದ್ದಿ ಈ ಎಲ್ಲ ಒಂದು ಮಾಹಿತಿಗಳನ್ನು ವಿಡಿಯೋದಲ್ಲಿ ಹೇಳಿದ್ದೇನೆ ಗೆಳೆಯರೆ ಸ್ವಲ್ಪ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ಸುದ್ದಿ ಮಾಹಿತಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಗಂಟೆನ ಬಾರಿಸಿದರೆ ಸಾಕು ನಾವು ಹಾಕುವ ಎಲ್ಲ ಮುಖ್ಯವಾದ ಮಾಹಿತಿಗಳು ನೀವು ನೋಡುತ್ತೀರಾ ಮತ್ತು ಈ ಒಂದು ವಿಡಿಯೋನ ನೀವು ಕೊನೆಯವರೆಗೂ ನೋಡಿ ಲೈಕ್ ಮಾಡಿ ಪ್ರತಿಯೊಬ್ಬರಿಗೂ ಶೇರ್ ಕೂಡ ನೀವು ಮಾಡ್ತಾ ಇರಿ ಬನ್ನಿ ಗೆಳೆಯರೆ ವಿಡಿಯೋನ ಶುರು ಮಾಡೋಣ ಮೊದಲನೇ ಮುಖ್ಯದ ಮಾಹಿತಿ ಕಾರ್ಮಿಕರಿಗೆ ನೀವು ಕೂಡ ಏನಾದರೂ ಕಾರ್ಮಿಕರಾಗಿದ್ದರೆ ಕಮೆಂಟ್ನಲ್ಲಿ ಕಾರ್ಮಿಕ ಅಂತ ಹೇಳಿ ಕೊರೋನಾ ಎರಡನೇ ನಿಯಂತ್ರಣಕ್ಕಾಗಿ ರಾಜ್ಯ ಸರ್ಕಾರ ಐವತ್ತು ದಿನಗಳಿಗೂ ಅಧಿಕ ಕಾಲ ಲಾಕ್ಡೌನ್ ಮಾಡಿದ್ದು ನಿಮಗೆ ಗೊತ್ತೇ ಇದೆ ಇದರಿಂದ ಆರ್ಥಿಕ ಚಟುವಟಿಕೆಗಳು ಸಂಪೂರ್ಣವಾಗಿ ಬಂದ್ ಆಗಿದ್ದವು ಇದರಿಂದ ಬಡ ವರ್ಗದವರಿಗೆ ಮಧ್ಯಮ ವರ್ಗದವರಿಗೆ ರೈತರಿಗೆ ಮತ್ತು ಕಾರ್ಮಿಕರಿಗೆ ಹಲವಾರು ಜನರಿಗೆ ಸಂಕಷ್ಟವಾಗಿತ್ತು ಅದರಲ್ಲೂ ಕೂಡ ಅಸಂಘಟಿತ ವಲಯದ ಕಾರ್ಮಿಕರು ಕೆಲಸವಿಲ್ಲದೆ ಒಂದೊತ್ತಿನ ಊಟಕ್ಕೂ ಕೂಡ ಪರದಾಡುವಂತಾಗಿತ್ತು ಈ ಒಂದು ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಇವರುಗಳಿಗೆ ನೇರವಾಗಿ ಎರಡು ಸಾವಿರ ಹಣ ಬಿಡುಗಡೆ ಮಾಡಿತ್ತು ಈಗ ಆ ಒಂದು ಹಣ ಅಗಸರು ಶೌರಿಕರು ಗೃಹ ಕಾರ್ಮಿಕರು ಟೈಲರ್ ಮೆಕ್ಯಾನಿಕ್ ಹಮಾಲರು ಚಿಂದಿಯಾಯಿಯವರು ಅಕ್ಕಸಾಲಿಗರು ಕಮ್ಮಾರರು ಕುಂಬಾರರು ಮತ್ತು ಬಟ್ಟಿ ಕಾರ್ಮಿಕರು ಸೇರಿ ಹಲವಾರು ಒಂದು ಕಾರ್ಮಿಕ ವರ್ಗಕ್ಕೆ ಈ ಒಂದು ಪ್ಯಾಕೇಜ್ ಪಡೆಯಲು ಇವರು ಅರ್ಹರಿದ್ದಾರೆ ಮತ್ತು ಜುಲೈ ಮೂವತ್ತೊಂದು ಅಂದರೆಂದಿನಿಂದ ಹದಿನೈದು ದಿನಗಳ ಒಳಗೆ ಅರ್ಜಿಯನ್ನು ಸಲ್ಲಿಸಬೇಕು ಸೇವಾ ಸಿಂಧು ಪೋರ್ಟಲ್ಗೆ ಹೋಗಿ ಅರ್ಜಿಯನ್ನು ಸಲ್ಲಿಸಬಹುದು ಮತ್ತು ಎರಡು ಸಾವಿರ ನಿಮ್ಮ ಖಾತೆಯಲ್ಲಿ ನೀವು ನೋಡಬಹುದು ಎಂದು ಸರ್ಕಾರ ಹೇಳಿದೆ ಆದರೆ ಈ ಒಂದು ಅರ್ಜಿ ಸಲ್ಲಿಸುವ ಮೊದಲು ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರುವುದು ಕಡ್ಡಾಯ ಯಾಕಂದರೆ ಈ ಒಂದು ಅರ್ಜಿ ಸಲ್ಲಿಸಿದ ನಂತರ ಸರ್ಕಾರ ಎಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡುತ್ತದೆ ದಾಖಲೆಗಳು ಏನಾದರೂ ವ್ಯತ್ಯಾಸ ಕಂಡುಬಂದಲ್ಲಿ ಅಂತಹವರಿಗೆ ಕಾರ್ಮಿಕರಿಗೆ ಈ ಒಂದು ಹಣ ಜಮೆ ಆಗುವುದಿಲ್ಲ ಎಂದು ಸರ್ಕಾರ ಹೇಳಿದೆ ಇನ್ನು ಎರಡನೇ ಮುಖದ ಮಾಹಿತಿ ಬಂದಿದೆ ರೈತರ ಖಾತೆಗೆ ಸೇರಿದೆ ಎರಡು ನೂರ ಐವತ್ತ್ಮೂರು ಕೋಟಿ ರೂಪಾಯಿ ಹೌದು ಗೆಳೆರೆ ನರೇಂದ್ರ ಮೋದಿಯವರ ಕಿಸಾನ್ ಸಮ್ಮಾನ್ ಯೋಜನೆ ದಾವಣಗೆರೆ ಜಿಲ್ಲೆಯ ಒಂದು ಪಾಯಿಂಟ್ ಐವತ್ತು ಲಕ್ಷ ರೈತರಿಗೆ ಇದುವರೆಗೆ ಎರಡು ನೂರ ಐವತ್ತ್ಮೂರು ಕೋಟಿ ಹಣ ಜಮಾ ಆಗಿದೆ ಎಂದು ಮಾಹಿತಿ ಕೇಳಿಬಂದಿದೆ ಚನ್ನಗಿರಿ ತಾಲೂಕಿನಲ್ಲಿ ಹೆಚ್ಚು ಫಲಾನುಭವಿಗಳು ಇದ್ದು ಹರಿಹರ ತಾಲೂಕಿನಲ್ಲಿ ಕಡಿಮೆ ಫಲಾನುಭವಿಗಳಿದ್ದಾರೆ ಕೇಂದ್ರ ಸರ್ಕಾರದಿಂದ ನೂರ ತೊಂಬತ್ತೆಂಟು ಕೋಟಿ ಹಾಗೂ ರಾಜ್ಯ ಸರ್ಕಾರದಿಂದ ಐವತ್ನಾಲ್ಕು ಕೋಟಿ ಈ ರೀತಿಯಾಗಿ ಎರಡು ನೂರ ಕೋಟಿ ಹಣ ಜಮಾ ಆಗಿದೆ ಕಳೆದ ತಿಂಗಳು ಏಳನೇ ಕಂತು ಜಮಾ ಆಗಿತ್ತು ಎಂದು ಕೃಷಿ ನಿರ್ದೇಶಕರಾದ ಶ್ರೀನಿವಾಸ್ ಅವರು ಮಾಹಿತಿಯನ್ನು ನೀಡಿದ್ದಾರೆ ಗಿಡರೆ ನೀವು ಕೂಡ ಏನಾದರೂ ರೈತರಾಗಿ ಕಿಸಾನ್ ಸಮ್ಮಾನ್ ಯೋಜನೆ ಅರ್ಜಿಯನ್ನು ಸಲ್ಲಿಸಿದ್ದರೆ ನಿಮ್ಮ ಒಂದು ಕೊನೆಯ ಕಂತು ಯಾವುದು ಎಂಬುದನ್ನು ನೀವು ಕಮೆಂಟ್ ಮಾಡಿ ಯಾಕಂದರೆ ಕಿಸಾನ್ ಸಮ್ಮಾನ್ ಯೋಜನೆ ಹಲವರಿಗೆ ಎಂಟನೇ ಕಂತು ಬಂದಿದೆ ಇನ್ನು ಕೆಲವರಿಗೆ ಆರನೇ ಕಂತು ಕೊನೆಯ ಕಂತು ಆಗಿರುತ್ತದೆ ಮತ್ತು ಇದೇ ಒಂದು ಬರುವ ಆಗಸ್ಟ್ನಲ್ಲಿ ಸರ್ಕಾರ ಕೇಂದ್ರ ಸರ್ಕಾರ ಒಂಬತ್ತನೇ ಕಂತು ಬಿಡುಗಡೆ ಮಾಡಲಿದೆ ಎಂಬ ಮಾಹಿತಿ ಕೂಡ ಬಂದಿದೆ ಮತ್ತು ಈ ಒಂದು ಒಂಬತ್ತನೇ ಕಂತು ಆಗಸ್ಟ್ ತಿಂಗಳಿನ ಎರಡನೇ ವಾರದ ಮೊದಲೇ ನಿಮ್ಮ ಖಾತೆಗೆ ಬರುತ್ತದೆ ಭೂ ಮಾಲೀಕತ್ವ ಹೊಂದಿದ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ನೌಕರರು ಹಾಗೂ ಸರ್ಕಾರದಿಂದ ಆದಾಯ ತೆರಿಗೆ ಪಾವತಿಸುವರು ಈ ಒಂದು ಯೋಜನೆಯಿಂದ ಸಂಪೂರ್ಣ ಹೊರಗೆ ಇಡಲಾಗಿದ್ದು ಕೆಲವು ಕಡೆಗಳಲ್ಲಿ ಪತಿ ಹಾಗೂ ಪತ್ನಿ ಇಬ್ಬರಿಗೂ ಕೂಡ ಕಿಸಾನ್ ಸಮಾನ ಹಣ ಪಾವತಿಯಾಗಿರುವ ಘಟನೆಗಳು ನಡೆದಿದ್ದು ಅವರೆಲ್ಲರೂ ಕೂಡ ಈಗ ಹಣವನ್ನು ವಾಪಸ್ ನೀಡಿದ್ದಾರೆ ಎಂದು ಹೇಳಲಾಗಿದೆ ಮತ್ತು ಒಂದೇ ಕುಟುಂಬದಲ್ಲಿ ಒಬ್ಬರಿಗೆ ಮಾತ್ರ ಈ ಒಂದು ಯೋಜನೆ ಸದುಪಯೋಗ ಪಡೆಯಲು ಅರ್ಹರಾಗಿರುವುದರಿಂದ ಜಂಟಿ ಖಾತೆ ಇರುವ ಕೆಲವರಿಗೆ ಹಣ ಬಂದಿಲ್ಲ ಕೆಲವೊಂದು ಸಮಸ್ಯೆ ಬಿಟ್ಟರೆ ಈ ಒಂದು ಹಣದಿಂದ ತುಂಬಾ ಅನುಕೂಲವಾಗಲಿದೆ ಎನ್ನುತ್ತಾರೆ ಈ ಒಂದು ಹಳ್ಳಿಯ ರೈತರು ನೀವು ಕೂಡ ಏನಾದರೂ ಕಿಸಾನ್ ಸಮ್ಮಾನ್ ಯೋಜನೆ ಮೂಲಕ ಲಾಭವನ್ನು ಪಡೆದಿದ್ದರೆ ಕಮೆಂಟ್ನಲ್ಲಿ ನಿಮ್ಮ ಅನಿಸಿಕೆಗಳನ್ನು ಮರೆಯದೆ ಹೇಳಿ ಇನ್ನು ಒಂದು ಮುಖ್ಯವಾದ ಮಾಹಿತಿ ಬಂದಿದೆ ಸಿಡಿಲು ಬಡಿದು ಅರವತ್ತೆಂಟು ಮಂದಿ ಸಾವು ಆಗಿದೆ ಹೌದು ಗೆಳೆಯರೆ ರಾಜಸ್ಥಾನ ಉತ್ತರ ಪ್ರದೇಶ ಹಾಗೂ ಮಧ್ಯಪ್ರದೇಶದಲ್ಲಿ ನಡೆದ ಮೂರು ಪ್ರತ್ಯೇಕ ಘಟನೆಗಳಲ್ಲಿ ಸಿಡಿಲು ಬಡಿದು ಅರವತ್ತೆಂಟು ಮಂದಿ ಸಾವನ್ನಪ್ಪಿರುವ ಘಟನೆ ನಡೆದಿದೆ ಉತ್ತರ ಪ್ರದೇಶದಲ್ಲಿ ಸುರಿದ ಭಾರಿ ಮಳೆಯ ಸಂದರ್ಭದಲ್ಲಿ ಸಿಡಿಲಿಗೆ ನಲವತ್ತೊಂದು ಮಂದಿ ಬಲಿಯಾಗಿದ್ದಾರೆ ಮತ್ತು ಮಧ್ಯಪ್ರದೇಶದಲ್ಲಿ ಏಳು ಮಂದಿ ಸಿಡಿಲು ಬಡಿದು ಸಾವನ್ನಪ್ಪಿದ್ದಾರೆ ಮತ್ತು ರಾಜಸ್ಥಾನದಲ್ಲಿ ಏಳು ಮಕ್ಕಳು ಸೇರಿದಂತೆ ಇಪ್ಪತ್ತು ಮಂದಿ ಸಿಡಿಲಿಗೆ ಮೃತಾಗಿದ್ದಾರೆ ಕೇಳಿ ಇದರಿಂದ ಸರಿಸುಮಾರು ಅರವತ್ತೆಂಟು ಮಂದಿ ಸಾವನ್ನಪ್ಪಿದ್ದು ಕೇಳಿಬಂದಿದೆ ಇದಕ್ಕಾಗಿ ಕೇಂದ್ರ ಸರ್ಕಾರ ಅಂದರೆ ಮೋದಿ ಸರ್ಕಾರ ಇವರಿಗೆ ಕುಟುಂಬಕ್ಕೆಗ ಪರಿಹಾರ ಹಣವು ಕೂಡ ಒದಗಿಸಿದೆ ಹೌದು ಗೆಳೆಯರೆ ಸಾವನ್ನಪ್ಪಿದವರ ಕುಟುಂಬಗಳಿಗೆ ಎರಡು ಲಕ್ಷ ಮತ್ತು ಗಾಯಗೊಂಡವರ ಕುಟುಂಬಗಳಿಗೆ ಐವತ್ತು ಸಾವಿರ ನೀಡಲಾಗುವುದು ಎಂದು ಸರಣಿ ಟ್ವೀಟ್ನಲ್ಲಿ ನರೇಂದ್ರ ಮೋದಿಯವರು ತಿಳಿಸಿದ್ದಾರೆ ಮೂರು ರಾಜ್ಯಗಳಲ್ಲಿ ಸಿಡಿಲಿನ ದಾಳಿಯಲ್ಲಿ ಮೃತಪಟ್ಟವರಿಗೆ ಈ ಒಂದು ಸೌಲಭ್ಯಗಳು ಒದಗಿಸಲಾಗುವುದು ಮತ್ತು ರಾಜ್ಯ ಸರ್ಕಾರಗಳು ಕೂಡ ಸಾಧ್ಯವಿರುವಷ್ಟು ಎಲ್ಲ ಸಹಾಯ ನೀಡಲಿದೆ ಎಂದು ಹೇಳಲಾಗಿದೆ ಗೆಳೆಯರೆ ಇದೊಂದು ಮಾಹಿತಿಯಾಗಿತ್ತು ಇನ್ನು ಕೊನೆಯ ಮುಖದ ಮಾಹಿತಿ ಸಾಲ ಮನ್ನಾ ಕುರಿತು ಹೌದು ಗೆಳೆಯರೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಲಾಕ್ಡೌನ್ನಿಂದಾಗಿ ಆರ್ಥಿಕ ಪರಿಸ್ಥಿತಿ ಹಲವಾರು ಜನರಿಗೆ ಬಹಳ ಒಂದು ತೊಂದರೆಯಾಗಿದೆ ಹಲವಾರು ಜನರು ಸಾಲ ಪಡೆದುಕೊಂಡ ನಂತರ ಸಾಲ ಮರುಪಾವತಿ ಮಾಡದೆ ಇನ್ನೂ ಒಂದು ಕಷ್ಟಕ್ಕೆ ಸಿಲುಕಿದ್ದಾರೆ ಇಂಥ ಸಂದರ್ಭದಲ್ಲಿ ಸರ್ಕಾರ ಸಾಲ ಮನ್ನಾ ಮಾಡುತ್ತದೆ ಎಂದು ಹಲವಾರು ನಿರೀಕ್ಷೆಯಲ್ಲಿದ್ದರು ಈಗ ಸರ್ಕಾರ ಸಾಲ ಮನ್ನಾ ಮಾಡುತ್ತಿದೆ ಆದರೆ ಕೆಲವು ಒಂದು ಷರತ್ತುಗಳು ವಿಧಿಸಿದೆ ಮೊದಲನೇ ಷರತ್ತು ಏನೆಂದರೆ ಕೋವಿಡ್ನಿಂದ ಮೃತಪಟ್ಟ ಕುಟುಂಬಗಳಿಗೆ ಒಂದು ಲಕ್ಷವರೆಗೆ ಸಾಲ ಮನ್ನಾ ಹೌದು ಗೆಳೆಯರೆ ಅದು ಕೂಡ ಡಿಸಿಸಿ ಬ್ಯಾಂಕ್ ಸಹಕಾರ ಬ್ಯಾಂಕ್ಗಳ ಮೂಲಕ ಸಾಲ ಮಾಡಿದ್ದರೆ ಸಾಲ ಮನ್ನಾವಾಗುತ್ತದೆ ಎಂದು ಹೇಳಲಾಗಿದೆ ಇನ್ನು ಇದೇ ರೀತಿಯಾಗಿ ಎರಡನೇ ಷರತ್ತು ಏನೆಂದರೆ ಖಾಸಗಿ ಸಂಸ್ಥೆಗಳಿಂದ ಸಾಲ ಪಡೆದ ರೈತನ ಆತ್ಮಹತ್ಯೆಗೆ ಪರಿಹಾರ ನೀಡುವುದಿಲ್ಲ ಹೌದು ಗೆಳೆಯರೆ ಈ ರೀತಿಯಾಗಿ ಒಂದು ಹೊಸ ಷರತ್ತು ಬಂದಿದೆ ಸರ್ಕಾರದ ಪರವಾನಾಗಿಲ್ಲದ ಅಂದರೆ ಲೈಸೆನ್ಸ್ ಇಲ್ಲದೆ ಸಾಲ ನೀಡುವವರ ಹತ್ತಿರ ಏನಾದರೂ ಸಾಲ ಪಡೆದು ರೈತರು ಏನಾದರೂ ಆತ್ಮಹತ್ಯೆ ಮಾಡಿಕೊಂಡಿದ್ದರೆ ಅಂಥವರಿಗೆ ಪರಿಹಾರ ನೀಡುವುದಿಲ್ಲ ಎಂದು ರಾಜ್ಯ ಸರ್ಕಾರ ತಿಳಿಸಿದೆ ಇದೊಂದು ಮುಖ್ಯವಾದ ಮಾಹಿತಿಯಾಗಿತ್ತು ಗೆಳೆಯರೆ ಇವತ್ತಿಗೆ ಎಷ್ಟಾಗಿತ್ತು ಈ ಒಂದು ಎಲ್ಲ ಮಾಹಿತಿಗಳು ನಿಮಗೆ ಇಷ್ಟವಾಗಿದ್ದರೆ ನೀವು ಈ ಒಂದು ವಿಡಿಯೋನ ಶೇರ್ ಮಾಡಿ ಒಂದು ಲೈಕ್ ಖಂಡಿತ ಮಾಡಿ ಗೆಳೆಯರೆ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಊರಿನ ಹೆಸರನ್ನು ಕೂಡ ಮರೆಯದೆ ಕಮೆಂಟ್ ಮಾಡಿ ಯಾಕಂದರೆ ನಿಮ್ಮ ಊರಿನಲ್ಲಿ ನಡೆಯುವ ಎಲ್ಲ ಮುಖದ ಮಾಹಿತಿಗಳು ಎಲ್ಲ ಒಂದು ಯೋಜನೆಗಳ ಬಗ್ಗೆ ನಾವು ನಿಮಗೆ ಮಾಹಿತಿಗಳನ್ನು ನೀಡುತ್ತೇವೆ ವಿಡಿಯೋನ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸ್ಕ್ರೀನ್ ಮೇಲೆ ಕಾಣುವ ವಿಡಿಯೋ ನೋಡಿ